ನೀವಿನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ ಮತ್ತು ಮುಂದಿನ ಎಲ್ಲ ವಿಡಿಯೋಸ್ನ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಒತ್ತಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ನನ್ನು ನೀವು ಮೊದಲು ನೋಡಬಹುದು. ನಾನು ಮಟನ್ ಕೈಮಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಏನೇನು ಬೇಕೋ ಆ ಸಾಮಾನು ನೋಡ್ಕೊಳ್ಳೋಣ. ದೊಡ್ಡದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, 2 ಹಸಿರು ಮೆಣಸಿನಕಾಯಿ, 1 ಇಂಚಷ್ಟು ಚಿಕ್ಕೆ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 2 ಸ್ಪೂನಷ್ಟು ನಾನು ಮೆಣಸು ತಗೊಂಡಿದ್ದೀನಿ, 1/2 ಕೆಜಿ ಕೈಮಾ ಇದೆ, ಈ ಥರ ಸಣ್ಣಕ್ಕೆಲ್ಲ ಅಲ್ಲೇ ಕಟ್ ಮಾಡಿಸಿದ್ದೀನಿ, ಅದು ಬೈಂಡಿಂಗ್ದು 1 ಮೊಟ್ಟೆ, 1/4 ಕಪ್ಪಷ್ಟು ತೆಂಗಿನ ತುರಿ, 1/4 ಕಪ್ಪಷ್ಟು ಉಪ್ಪಿಟ್ಟರೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಧನಿಯಾ ಪೌಡರ್ ತಗೊಂಡಿದ್ದೀನಿ. ಮೊದಲಿಗೆ ನಾನು 1 ಜಾರ್ಗೆ ಉಪ್ಪಿಟ್ಟೆ, ಕಾಯಿ ತುರಿ, ಮೆಣಸು, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಚಕ್ಕೆ, ಶುಂಠಿ, ಸೊಪ್ಪು ಎಲ್ಲ ಹಾಕೊಳ್ತಿದ್ದೀನಿ. ಧನಿಯಾ ಪೌಡರ್ ಹಾಕೊಂಡಿದ್ದೀನಿ. ಇದನ್ನು ನೀರು ಹಾಕ್ತಾ ಹಾಗೆ ಪೌಡರ್ ಮಾಡ್ಕೋಬೇಕು. ನಾನು ಒಂದು ರುಬ್ಕೊಂಡಿದ್ದೀನಿ, ಕಟ್ಟಿಗೆ ಥರ ಆಗಿದೆ. ಇದನ್ನ ಕೈಮಾ ಒಳಗಡೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಕರಿಯೋದಕ್ಕೆ ಎಣ್ಣೆ ಇಟ್ಕೊಳ್ಳೋಣ. ಕರಿಯೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಇರ್ಬೇಕಂತ ಇದನ್ನ ನಾವು ಉಂಡೆ ಮಾಡಿ ಇಟ್ಕೊಳ್ಳೋಣ. ಬಾಲ್ ಬಿದ್ದಿದ್ದೆ, ನಾನು ಈ ಸೈಜು ಮಾಡ್ಕೋತಿದ್ದೀನಿ. ಎಣ್ಣೆ ಬಿಸಿ ಆಗಿದೆ ಇವಾಗ, ಇದನ್ನ ಹಾಕೋತಿದ್ದೀನಿ ನಾನು. ಇವಾಗ ಇದಾಗಿದೆ, ನಾನು ತಗೊಳ್ತಾ ಇದ್ದೀನಿ. ಮಟನ್ ಕೈಮಾ ಉಂಡೆ ರೆಡಿ ಆಗಿದೆ, ಚೆನ್ನಾಗಿ ಬಂದಿದೆ. ನೀವು ಮನೆ ಮಾಡಿ ನೋಡಿ, ಚೆನ್ನಾಗಿ ಆಗುತ್ತಾ ಇದೆ ಅಂತ ನಿಮ್ಮ ಅನಿಸಿಕೆ ತಿಳಿಸಿ. ನಾನು ಮಾಡಿದ್ದು ಇವತ್ತು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.